ನಾನೊಂದು ವಿಲನ್ ಪಾತ್ರ ಮಾಡಿದ್ದೀನಿ, ತುಂಬಾ ಅದ್ಭುತವಾಗಿರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಅದು ಹೇಗಿದೆ ಅನ್ನೋದಕ್ಕೆ ವಿಷಯ ಕ್ಷಮಿಸಿ ಅದನ್ನ ಥಿಯೇಟರ್ ಅಲ್ಲಿ ಮಾತ್ರ ನೋಡಿ ಎಂಜಾಯ್ ಮಾಡಿ ನಾನು ಆಮೇಲೆ ಮಾತಾಡ್ತೀನಿ ಆ ವಿಷಯ. ಸರಿ, ಸಿಂಹದ ಕಾರ್ಯಕ್ರಮದಲ್ಲಿ ನೀವು ಕರ್ನಾಟಕ ಮಾತೆಗೆ ಜೈ ಅಂದಿದ್ದು, ಹೌದು, ಅದು ಇಲ್ಲಿನ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ನೀವು ತೆಲುಗು ಸಿನಿಮಾ ಮಾಡಿದ್ರು, ಕನ್ನಡದವನು ಅಂತ ಮರ್ತಿಲ್ಲ, ಕನ್ನಡ ಹೆಸರನ್ನ ಅಲ್ಲಿ ಹೇಳಿದ್ರಿ ಅಂತ, ಹೌದು, ಅದು ತುಂಬಾ ಜನಕ್ಕೆ ಇಷ್ಟ ಆಯ್ತು. ಅದ್ರ ಬಗ್ಗೆ ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ, ಕರ್ನಾಟಕದಲ್ಲಿ ನಮ್ಮ ಯಾವಾಗಲೂ ನಮ್ಮ ಕನ್ನಡ ಅಂಬೆ. ನಾನು ಹುಟ್ಟಿದ್ದು ಕನ್ನಡ ಭಾಷೆ, ಕನ್ನಡ ಸಿನಿಮಾ ಮಾಡಿದೆ, ಕನ್ನಡ ಸಿನಿಮಾ ಇವತ್ತು ನಮ್ಮ ಕನ್ನಡಿಗರೆಲ್ಲರೂ ಆಲ್ ಓವರ್ ಇಂಡಿಯಾ ಗೊತ್ತಾಗಿದ್ದೀವಿ. ಅದೊಂದು ಖುಷಿ ವಿಷಯ. ಇವತ್ತು ಎಲ್ಲೋದ್ರೂ ಅದನ್ನು ಮಾತಾಡ್ತಾರೆ. ಅವತ್ತು ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ ನನಗೊಂದು ಹೆಮ್ಮೆ ಇದೆ. ಯಾವುದೇ ನೆಲದಲ್ಲಿ ನಿಂತರೂ ಕೂಡ ನನ್ನ ಜೈ ಕರ್ನಾಟಕ ಮಾತೆ ನನ್ನ ತಾಯಿಗೆ ಸಮ ತಾಯಿ. ಯಾಕಂದರೆ ನಾನು ಇಲ್ಲಿ ಅವಲ್ಲೆಲ್ಲ ಅದೇ ಕೇಳಿದ್ರು, ನೀವು ಹೆಂಗೆ ತೆಲುಗು ಮಾತಾಡ್ತೀರಾ ಹೆಂಗಿತ್ತು. ನಾನು ಅದೇ ಹೇಳಿದೆ, ಸರ್ ತೆಲುಗು ನನ್ನ ಹುಟ್ಟೂರಿನಲ್ಲಿದೆ, ನನ್ನ ಈ ಹುಟ್ಟೂರಿನಲ್ಲೇ ನನಗೆ ತುಂಬ ತೆಲುಗು ಮಾತಾಡೋರಿದ್ದು, ಮತ್ತು ನನಗೆ ಬೆಂಗಳೂರಲ್ಲೂ ತೆಲುಗು, ತಮಿಳು ಮತ್ತು ಉರ್ದು ಮಾತಾಡೋವಂಥ ಎಲ್ಲ ಸ್ನೇಹಿತರ ಜೊತೆನೆ ನಾನು ಬೆಳೆದಿದ್ದು. ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರನೇ ಇದ್ದೀವಿ. ಅಲ್ಲಿ ಹಿಂದೂ, ಮುಸ್ಲಿಂ, ತೆಲುಗು, ತಮಿಳು, ಕನ್ನಡ ಎಲ್ಲ ನಾವೆಲ್ಲ ಒಂದೇ ಆಗೇ ಇದ್ದೀವಿ. ಸೊ ಹಂಗಾಗಿ ನನಗೆ ಅಲ್ಲಿ ಹೋಗಿದ ತಕ್ಷಣ ಒಂದು ಸೆಕೆಂಡ್ ಅನ್ನಿಸ್ತು, ನನ್ನ ಜೈ ಕರ್ನಾಟಕ ಮಾತೆ ಅನ್ಬೇಕಂದ್ರೆ ನಂಗೆ ಒಂಥರ ನನಗೆ ಮಿಂಚ್ ಥರ ಅನ್ನಿಸ್ತು. ಅದು ಹಂಗಾಗಿ ನನ್ನ ಕರ್ನಾಟಕ